ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಅಕ್ಷತಾ. ಇವತ್ತು ನಿಮ್ಮೆಲ್ಲರಿಗೂ ಎಸ್ಪೆಷಲಿ ಫುಡ್ಡೀಸ್ ಅಂತ ಯಾರಂತಾರೆ ಅವ್ರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, ನಾವಿವತ್ತು ತುಂಬ ಪ್ರಸಿದ್ಧವಾದ ಹೋಟೆಲ್ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹೈವೇಲ್ ಇದೆ. ಯಡಿಯೂರ್ ಹತ್ರ ಬರುತ್ತೆ ಈ ಹೋಟೆಲು. ಒಂದು ಆ್ಯಕ್ಟರ್ ನೇಮಲ್ಲಿ ಇರೋದು, ಆ್ಯಕ್ಟರ್ದಲ್ಲ ಆದರೆ. ಸೊ ಆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆ ಹೋಟೆಲಲ್ಲಿ ಏನೇನು ಚೆನ್ನಾಗಿರುತ್ತೆ, ಏನೇನು ಟೇಸ್ಟಿಯಾಗಿರುತ್ತೆ, ಎಷ್ಟು ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲದನ್ನೂ ತಿಳಿಸ್ಕೊಡ್ತೀನಿ. ಯಾವ ಹೋಟೆಲು ಅಂತ ಯೋಚನೆ ಮಾಡ್ತಿದ್ದೀರಾ, ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗೋದ್ರ ಜೊತೆ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ. ಬೆಲೈಕನ್ ಒಂದೇ ಒಂದ್ಸತಿ ಕ್ಲಿಕ್ ಮಾಡೋದ್ರಿಂದ ನಾ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ಸ್ ಬರುತ್ತೆ, ನೀವು ಫಸ್ಟ್ ಹೋಗಿ ವಿಡಿಯೋ ನೋಡ್ಬೋದು. ಬನ್ನಿ ನೋಡೋಣ ಹೋಟೆಲ್ ಯಾವುದು ಅಂತ. ನಮ್ಮೆಲ್ಲರ ಫೇವ್ರೆಟ್ ಹೀರೋ 6 ಫೀಟ್, ಎಸ್, ಕಿಚ್ಚಾ ಸುದೀಪ್. ಕಿಚ್ಚಾ ಸುದೀಪ್ ಅವರ ಹಳ್ಳಿಯ ಮನೆ. ಸೊ ಇದು ಬೇಸಿಕಲಿ ಕಿಚ್ಚಾ ಸುದೀಪ್ ಅವ್ರ ಹೆಸರಲ್ಲಿದೆ, ಆದರೆ ಅವ್ರು ನಡೆಸ್ತಿರೋದಲ್ಲ. ಅವ್ರ ಫ್ಯಾನ್ ನವೀನ್ ಗೌಡ ಅನ್ನೋರೊಬ್ಬರು ಅವ್ರ ಅಭಿಮಾನನ ಈ ರೀತಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ, ಹಳ್ಳಿ ಮನೆ ಅಂತ. ಬೇಸಿಕಲಿ ಇಲ್ಲಿ ಹೊರಗಿಂದನೂ ನೋಡ್ಬೋದು, ಹೆಂಚಿನ ಮನೆ ಥರ ಕಾಣುತ್ತೆ ಆ್ಯಂಡ್ ಕಂಬಗಳು ಕಾಣುತ್ತೆ. ಸೊ ಅದಕ್ಕೋಸ್ಕರ ಹಳ್ಳಿ ಅಟ್ಮಾಸ್ಫಿಯರ್ ಏನು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಹಳ್ಳಿ ಮನೆ ಅಂತ ಹೆಸರಿಟ್ಟಿದ್ದಾರೆ. ನೀವೇನಾದರೂ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹೈವೇಲಿ ಓಡಾಡ್ತಿದ್ರೆ ಇದನ್ನು ವಿಸಿಟ್ ಮಾಡಲೇಬೇಕು. ನೋಡಿ ಎಂಟ್ರೆನ್ಸ್ ಕೂಡ ಹೇಗಿದೆ, 4 ಕಂಬಗಳಿದೆ. ಇದೆಲ್ಲ ಯೂಶಲಿ ಹಳ್ಳಿ ಇದ್ದವ್ರಿಗೆ ಈ ಥರ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹೊಸಲ್ಗೆಲ್ಲ ಕುಂಕುಮ ಇಟ್ಟಿದ್ದಾರೆ, ಇದೆ ಫಸ್ಟ್ ನಾನು ನೋಡ್ತಾ ಇರೋದು, ಯಾವುದೋ ಹೋಟೆಲಲ್ಲಿ ಹೊಸಲಿಗೆ ಕುಂಕುಮ ಇಟ್ಟಿರೋದು. ಸೊ ಚೆನ್ನಾಗಿದೆ ಆ್ಯಂಡ್ ಮಧ್ಯದಲ್ಲಿ ತೊಟ್ಟಿ ಥರ ಕಾಣುತ್ತೆ ನೋಡಿ, ಆ್ಯಂಡ್ ಸುತ್ತಲೂ ಕಂಬ ಇದೆ. ಸೊ ಎಕ್ಸಾಕ್ಟ್ಲಿ ಹಳ್ಳಿ ಮನೆ ಹೇಗಿರುತ್ತೆ, ಒಂದು ಹಳ್ಳೀಲಿ ಒಂದು ಮನೆ ಹೇಗಿರುತ್ತೆ ಅದೇ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ಬಂದು ಇವ್ರದ್ದು ಇವತ್ತಿನ ಸ್ಪೆಷಲ್. ಇಲ್ಲಿ ಎಸ್ಪೆಷಲಿ ಅಕ್ಕಿ ಒತ್ತು ಶಾವಿಗೆ, ರಾಗಿ ಒತ್ತು ಶಾವಿಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಾಲ್ಬಾಯ್ ಅಂತ ಸಿಗುತ್ತೆ. ನೀವು ಹಳ್ಳೀಲಿ ಬೇಸಿಕಲಿ ಏನೇನು ತಿಂತೀರಾ ಅಲ್ಲ, ಏನೇನು ತುಂಬ ಚೆನ್ನಾಗಿರುತ್ತೆ, ಓ ನಮ್ಮ ಹಳ್ಳೀಲಿ ಅದು ತಿಂತಿದ್ವಿ, ನಮ್ಮ ಅಜ್ಜಿ ಅದು ಮಾಡ್ತಿದ್ರು ಅಂತ ಹೇಳೋರಿಗೆಲ್ಲ ಕ್ವೆಶನ್ ಮಾರ್ಕ್ಸ್ ಇರುತ್ತೆ ಎಲ್ಲಿ ತಿನ್ನೋದು ಅಂತ. ನೀವು ಇಲ್ಲಿ ಕಡೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ತಿನ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಂಟೀರಿಯರ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲದಕ್ಕೂ ಹೆಂಚೆ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಪಾನಿಪುರಿ, ಬೇಸಿಕಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಹಾಗೂ ಚಾಟ್ಸ್ ಎಲ್ಲ ರೀತಿಯ ಐಟಮ್ಸ್ ಕೂಡ ಇದೆ. ಜ್ಯೂಸ್ ಕೂಡ ಸಿಗುತ್ತೆ, ಐಸ್ ಕ್ರೀಮ್ಸ್ ಕೂಡ ಸಿಗುತ್ತೆ. ತುಂಬ ಜನ ಏನು ಕಾಣಲಿಲ್ಲ ಅವತ್ತು, ನಾವು ಆ ಟೈಮಲ್ಲಿ ಹೋಗಿದ್ವಿ. ಯೂಶಲಿ ಇಲ್ಲಿ ಹೋದಾಗ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಸೊ ನಾನು ನಿಮಗೀಗ ಮೆನು ತೋರಿಸ್ತೀನಿ ನೋಡಿ. ಹಳ್ಳಿ ಸೊಗಡಿನ ಸಸ್ಯಾಹಾರಿ ಅಂತೆ, ಟ್ಯಾಗ್ಲೈನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಡ್ಲಿಲಿ ಇಲ್ಲಿ ಆಲ್ಮೋಸ್ಟ್ ಒಂದು 20-25 ವೆರೈಟಿ ಇತ್ತು. ಪಪ್ಪಾಯ ಇರಲಿ, ಮ್ಯಾಂಗೋ ಇರಲಿ, ಓ ಮೈ ಗಾಡ್, ಹೆಸರು ನೋಡಿನೇ ತುಂಬ ಟೆಂಪ್ಟ್ ಆಗ್ತಿತ್ತು, ಬಟ್ ಎಲ್ಲ ಟ್ರೈ ಮಾಡೋಕೆ ಆಗ್ತಾ ಇಲ್ಲ ನನಗೆ. ಆ್ಯಂಡ್ ದೋಸೆಲೂ ಅಷ್ಟೇ, ಒಂದು 15-20 ವೆರೈಟಿ ಇದೆ, ತುಂಬ ಚೆನ್ನಾಗಿರುತ್ತೆ. ದೋಸೆ ಸ್ಪೆಷಲಿ ಇಲ್ಲಿ ನೀವು ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗ್ಬಿಡುತ್ತೆ, ಅದು ಹೆಂಗೆ ಮಾಡಿರ್ತಾರೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ಆದರೆ ಸೂಪರ್ ಟೇಸ್ಟ್, ಜ್ಯಾಕ್ ಫ್ರೂಟ್ ದೋಸೆ, ಸಜ್ಜೆ ದೋಸೆ, ಕೆಂಪು ಹರಿವೆ ಸೊಪ್ಪು ದೋಸೆ, ಸೂಪರ್. ಆ್ಯಂಡ್ ಬಾತ್ಗಳಲ್ಲೂ ಹಲವಾರು ವಿಧಗಳಿದೆ. ಆ್ಯಂಡ್ ಇವ್ರ ಸ್ಪೆಷಾಲಿಟಿ ನೋಡಿ, ಒತ್ತು ಶಾವಿಗೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗಳಿದೆ, ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ನವಣೆ ರೊಟ್ಟಿ. ಆ್ಯಂಡ್ ಪಕೋಡನೂ ಆಲ್ಮೋಸ್ಟ್ ಒಂದು 10 ರೀತಿ ಬಜ್ಜಿಗಳು ಮಾಡ್ತಾರೆ. ಹೊರಗೆ ಮಳೆ ಬರ್ತಿರ್ಬೇಕಾದ್ರೆ ಕಾಫಿ ಪಕೋಡ ಇಟ್ಕೊಂಡು ಆರಾಮ್ಸೆ ಕುತ್ಕೊಳ್ಬೋದು, ಒಂಥರ ಪ್ರಶಾಂತವಾಗಿ ಅನಿಸುತ್ತೆ. ಆ್ಯಂಡ್ ಸ್ವೀಟಲ್ಲಿ ನಾನು ಹೇಳ್ದಂಗೆ ಹಾಲ್ಬಾಯ್, ಮಂಗ್ಳೂರ್ ಬನ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚಾಕ್ಲೇಟ್ ಹಾಲ್ಬಾಯ್, ಇದೆಲ್ಲ ಹಳ್ಳೀಲಿ ಹುಟ್ಟಿ ಬೆಳೆದು ಅಲ್ಲಿ ತಿಂದಿರ್ತಾರಲ್ಲ ಹಬ್ಬಗಳಿಗೆ, ಅವ್ರಿಗೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನೀವಿಲ್ಲೂ ಟ್ರೈ ಮಾಡ್ಬೋದು. ಆ್ಯಂಡ್ ರಸಾಯನದಲ್ಲೂ ಅಷ್ಟೇ, ಸೂಪರಾಗಿತ್ತು. ನಾವು ರಸಾಯನ ತೊಗೊಂಡಿದ್ವಿ, ಬಾಳೆಹಣ್ಣು ರಸಾಯನ, ಸಖತ್ತಾಗಿತ್ತು. ಆ್ಯಂಡ್ ಪುನರ್ಪುಳಿ ತುಂಬ ಒಳ್ಳೆಯದು ಕೋಕೋಮ್ ಆರೋಗ್ಯಕ್ಕೆ, ಅದು ಕೂಡ ಸಿಗುತ್ತೆ. ಆ್ಯಂಡ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಸಿಗುತ್ತೆ, ಅದ್ರ ಜೊತೆ ಚಾಟ್ಸ್ ಹಾಗೂ ಜ್ಯೂಸ್ ಎಲ್ಲ. ಬೇಸಿಕಲಿ ಹೋಟೆಲ್ಗೆ ಏನೇನು ಬೇಕೋ ಆ ಥರದ್ದು ಎಲ್ಲ ಸಿಗುತ್ತೆ. ಸೊ ನಾವು ತೊಗೊಂಡಿದ್ದು ಇದು ಮಸಾಲೆ ದೋಸೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ, ಸಖತ್ತಾಗಿತ್ತು ಟೇಸ್ಟು. ಹಾಗೂ ಅಕ್ಕಿ ಒತ್ತು ಶಾವಿಗೆ, ಅಕ್ಕಿ ಒತ್ತು ಶಾವಿಗೆ, ರಾಗಿ ಒತ್ತು ಶಾವಿಗೆ ಅದ್ರ ಜೊತೆ ಎಲ್ಲ ಕಾಯಿ ಹಾಲು ಕೊಡ್ತಾರೆ, ಅದಂತೂ ಸೂಪರಾಗಿರುತ್ತೆ. ಇದು ಬಂದು ತುಳಸಿ ಜ್ಯೂಸ್ ಹಾಗೂ ರಸಾಯನ, ರಸಾಯನದಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಸುದೀಪ್ ಹಾಗೂ ಅವ್ರ ವೈಫ್ ಪ್ರಿಯಾ ಅವ್ರ ದೊಡ್ಡ ಫೋಟೋ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಂಡೆಡ್ ಅಪ್ ವಿತ್ ಕಾಫಿ, ಕಾಫಿ ಹೇಗೆ ಮಿಸ್ ಮಾಡೋಕ್ಕಾಗತ್ತೆ ಅಲ್ಲ. ಸೊ ನೀವು ಯಾರಾದರೂ ಬೆಂಗಳೂರು ಹಾಗೂ ಮಂಗಳೂರು ಹೈವೇಲಿ ಹೋಗ್ತಾ ಇದ್ರೆ ದಯವಿಟ್ಟು ಇದನ್ನ ಹಳ್ಳಿ ಮನೆಗೆ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ, ಇರೋ ಬರೋದೆಲ್ಲ ಟ್ರೈ ಮಾಡಿ. ಸುದೀಪ್ ಅವ್ರದ್ದು ದೊಡ್ಡ ಕಟೌಟ್, ಸೂಪರ್.
ಯಾರು ತಾನೇ ಸುದೀಪ್ ಫ್ಯಾನ್ ಇಲ್ಲ ಹೇಳಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ಇದ್ದಾರೆ. ಸೊ ನನ್ನನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ, ಖುಷಿ ಖುಷಿಯಾಗಿರಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ತಿನ್ನಿ ಆ್ಯಂಡ್ ಚೆನ್ನಾಗಿ ಎಕ್ಸಸೈಸ್ ಕೂಡ ಮಾಡಿ. ಚೆನ್ನಾಗಿ ಹೊಟ್ಟೆಗೆ ಬಿತ್ತಲ್ಲ, ಸೊ ನಿದ್ದೆ ಎಳಿತಾ ಇದೆ. ನನ್ನನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನೀವು ಚೆನ್ನಾಗಿ ನಿದ್ದೆ ಮಾಡಿ ತಿನ್ಬಿಟ್ಟು. ಓಕೆ, ಬಾಯ್ ಬಾಯ್.